ಇಲ್ಲ, ನಾನು ತುಂಬಾನೇ ತುಂಬ ಸೈಕಲ್ ಹೊಡೆದಿದ್ದೀನಿ ನಿಮ್ಮ ಹತ್ರ. ಹಾಂ, ಅಂದರೆ ನನಗೆ ಭಯ ಮಾತಾಡ್ಸೋಕ್ಕೆ, ಹೆಂಗೆ ಅಪ್ರೋಚ್ ಮಾಡೋದು ಅಂತ. ಕ್ಲಾಸಲ್ಲಿ ಯಾವಳನ್ನ ಬೇಕಾದ್ರೂ ಮಾತಾಡ್ಸಿದ್ದೆ, ಪಕ್ಕದ ಕ್ಲಾಸ್ ಹುಡುಗಿರೆಲ್ಲ ಫ್ರೆಂಡ್ಸ್ ಇದ್ರು ನನಗೆ. ಇವಳು ಓದಿದ ಸ್ಕೂಲ್ ಮೆಟ್ಸ್ಗಳು ನನಗೆ ಪರಿಚಯ ಮಾಡಿಕೊಂಡೆ, ಸೀನಿಯರ್ಸ್ ಎಲ್ಲರೂ ಫ್ರೆಂಡ್ಸೇ. ನನ್ನ ಹತ್ರ ಮಾತಾಡಕ್ಕೆ ಮಾತ್ರ ಭಯ, ಒಂಥರ ನರ್ವಸ್ನೆಸ್ಸು, ಎಲ್ಲೆಲ್ಲೋ ಹೋಗೋದು. ಆಮೇಲೆ ಇಲ್ಲೇ ನಿಂತಿರ್ತೀನಿ, ಪಕ್ಕದಲ್ಲೇ ಇರ್ತಾರೆ, ಸಡನ್ ಆಗಿ ಎಲ್ಲೋ ಮೇಲೆ ಹೋಗಿರ್ತಾರೆ ಅಂದರೆ ನೆಕ್ಸ್ಟ್ ಫ್ಲೋರಿಗೆ ಹೋಗಿರ್ತಾರೆ, ಸಡನ್ ಆಗಿ ಕೆಳಗೆ ಕಾಣಿಸ್ತಾರೆ, ಏನಾಗ್ತಿದೆ ಇವ್ರಿಗೆ ಅಂತ ಫುಲ್ ಕನ್ಫ್ಯೂಷನ್ಸ್. ಸೊ ಯಾರ್ಯಾರ ಕಡೆಯಿಂದ ಹೇಳ್ತಿದ್ದೆ ಹೋಗ್ಬಿಟ್ಟು ಈ ಥರ ಇಷ್ಟಪಡ್ತಾ ಇದ್ದೀನಿ ಅವ್ರು ಹೇಳು ಹೇಳು ಅಂತ, ಅವರೆಲ್ಲ ಬಂದು ಹೇಳಿದ್ರು ಅವ್ರಿಗೆ. ಏನು ಹೇಳಿದ್ರಮ್ಮ? ಅದೇ ಈ ಥರ ಈ ಹುಡುಗ ಇಷ್ಟಪಡ್ತಿದ್ದಾನೆ ನಿಮ್ಮನ್ನು ಅಂತ. ನಾನು ಅವನೇ ಬಂದು ನನ್ನ ಹತ್ರ ಮಾತಾಡಲಿ, ಯಾಕೆ ಎಲ್ಲರ ಹತ್ರ ಹೋಗ್ಬಿಟ್ಟು ಅವ್ರು ಬಂದು ನನಗೆ ಕೇಳಬೇಕಲ್ಲ. ಐ ಮೀನ್ ಐ ವಾಸ್ ನಾಟ್ ಫೀಲಿಂಗ್ ಗುಡ್ ಅಬೌಟ್ ಇಟ್. ಸೊ ನಾನು ಹೇಳಿದೆ ಅವರೇ ಬಂದು ಮಾತಾಡೋಕ್ಕೆ ಹೇಳಿ, ನೋಡೋಣ ಆಮೇಲೆ ಯೋಚನೆ ಮಾಡ್ತೀನಿ ಅಂತ. ಓಕೆ, ಅರುಣ್ ಸರ್ ಅವರು ಕೊಟ್ಟಿರೋಂಥ ಫಸ್ಟ್ ಗಿಫ್ಟ್ ಏನು ನಿಮಗೆ? ನನಗೆ ರಾಧಾಕೃಷ್ಣ ಅದೊಂದು ಐಡಲ್ ಕೊಟ್ಟಿದ್ರು. ದಟ್ ವಾಸ್ ಮೈ ಫಸ್ಟ್ ಗಿಫ್ಟ್. ನನ್ನ ಮೀಟ್ ಮಾಡಿದ ತಕ್ಷಣ ನನ್ನ ಫಸ್ಟ್ ಬರ್ತ್ಡೇಗೆ ಕೊಟ್ಟಿದ್ದು. ಅವಾಗ 2 ಆಗಿತ್ತು. ಸೊ ದಟ್ ವಾಸ್ ಆನ್ ಆಗಸ್ಟ್ 11th. ಅವಾಗ ರಾಧಾಕೃಷ್ಣ ಅದೊಂದು ಐಡಲ್ ಕೊಟ್ಟಿದ್ರು. ಸೊ ಅರುಣ್ ಸರ್ ಅವ್ರದ್ದು ಏನು ಮೂರು ಕೆಟ್ಟ ಅಭ್ಯಾಸಗಳು ಯಾವ? ಅಯ್ಯೋ, ಅದೆಲ್ಲ ಬೇಕಾ? ಇಲ್ಲ ಇಲ್ಲ, ಇವಾಗ ಹೇಗಿರುತ್ತೆ ಅಂದ್ರೆ ಕೆಲವೊಬ್ರು ಕೆಲವೊಂದು ಕೆಲವೊಬ್ರು ತುಂಬಾ ಲೇಸಿ ಇರ್ತಾರೆ, ಅಥವಾ ಫೋನ್ ಎತ್ತಿದ್ರೆ 10 ಸಲ ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡಲ್ಲ, ಮನೆಯಲ್ಲಿ ಏನೋ ಬಟ್ಟೆ ತೆಗೆದು ಹಾಕಿದ್ರೆ ಅಲ್ಲೇ ಎಲ್ಲೆಲ್ಲೋ ಬಿಸಿಲ ಇದ್ದೇ ಇರುತ್ತೆ. ಇವಾಗ ಜೊತೆಲೆ ನೀವು ಅವ್ಳು ಕೇಳ್ತಿರೋದ ನಂದು ಕೇಳ್ತೀರ? ಕೇಳ್ತಾ ಇದೀನಿ. ಹೌದಾ? ಇಲ್ಲ ಅವ್ರದ್ದು ಹೇಳ್ತಾ ಇದೀರ ಮತ್ತೆ? ಯು ಸೇಫ್ ಆನ್ಸರ್ ಇದು, ನಾನು ಫಸ್ಟ್ ಎಲ್ಲ ಹೇಳ್ಬಿಡ್ತೀನೋ ಅಂದ್ಬಿಟ್ಟು ಅದಿದೆ. ನೀವು ಹೇಳಿದ ಆಲ್ಮೋಸ್ಟ್ ಎಲ್ಲ ಲಿಸ್ಟ್ ಅಂದ್ರೆ ಲೇಜಿ ಏನಿಲ್ಲ, ಲೇಜಿ ಇಲ್ಲ ಪಾಪ, ಲೇಜಿ ಇಲ್ಲ. ಲೇಜಿ ಅಂತ ನೋಡಕ್ಕೆ ನಾನೇ ಸ್ವಲ್ಪ ಲೇಜಿ. ಅದರ್ವೈಸ್ ಫ್ರೆಂಡ್ಸ್ ಜೊತೆ ಇದ್ರೆ ಸ್ವಲ್ಪ ಇಗ್ನೋರ್ ಮಾಡ್ತಾರೆ. ಮಾಡ್ತೀನಿ ಮಾಡ್ತೀನಪ್ಪಿ, ಒಂದು 5 minutes ಮಾಡ್ತೀನಿ ಅಂತ ಹೇಳೋದು 2 hours ಆರು ಮಾಡಲ್ಲ, ಅರ್ಧ ಗಂಟೆಲಿ ಮನೆಗೆ ಬರ್ತೀನಪ್ಪಿ, 30 minutes ನಾನು ಮನೇಲಿ ಇರ್ತೀನಿ ನೋಡು ಅಂತ. ನಾನು ಇವಾಗ ಏನು ಮಾಡ್ಕೊಂಡ್ಬಿಟ್ಟಿದ್ದೀನಿ ಗೊತ್ತಾ? 30 minutes ಅಷ್ಟೇ, ನಿಮ್ಮ ಮನೇಲಿದ್ರೆ ಬಾಗಿಲು ತೆಗಿತೀನಿ, ಇಲ್ಲಾಂದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ ಮನೇಲೆ ಮಲ್ಕೊಂಡ್ಬಿಡಿ. 2-3 times ಹಂಗೆ ಮಾಡಿದ್ದೀನಿ, ಎಷ್ಟೊಂದು ಸಲ ನಮ್ಮ ಮನೆ ಮುಂದೆ ಗೇಟ್ ಹತ್ರ ಕುತ್ಕೊಂಡ್ಬಿಟ್ಟಿದ್ದಾರೆ, ನೀನು ತೆಗಿಯಲ್ವಾ, ಸರಿ ನಾನು ಇಲ್ಲೇ ಕುತ್ಕೊಂಡಿರ್ತೀನಿ ಅಂತ. ಕೊನೆ ಬೇಡ್ಕೊಂಡಿದೆ ತೆಗಿ 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 ಅಂತ, ಆಮೇಲೆ ತೆಗ್ದು ಬಿಟ್ಟು ಒಳಗಡೆಗೆ ನಾನು ಕರಗ್ತಾಳೆ ಈ ಕರಗ್ತಾಳೆ ಅಂತ ಚಳಿಲಿ ನೋಡೋಣ ಕೂತಿದ್ರೆ ಅವಳಿಗೂ ಹಿಂಸೆ ಆಗತ್ತೆ ಅಂತಲ್ಲ. ಅಂದ್ರೆ ಇಲ್ಲ, ನಾನು 30 minutes ಮೇಲೆ ಎಷ್ಟೊತ್ತು ವೇಟ್ ಮಾಡಿದ್ದೀನಿ, ನಂಗೂ ಸಾಕಾಯ್ತು. ಆ್ಯಂಡ್ ದ್ಯಾಟ್ ಡೇ ಐ ವಾಸ್ ಫ್ರಸ್ಟ್ರೇಟೆಡ್, ಅಂಗಡಿನಲ್ಲೂ ಸ್ವಲ್ಪ ಪ್ರೆಷರ್ ಎಲ್ಲ ಜಾಸ್ತಿ ಇತ್ತು. ಸೊ ಬಂದೆ, ನಾನು ತೆಗಿಯಕ್ಕೆ ಹೋಗಲಿಲ್ಲ, ಪನಿಷ್ಮೆಂಟ್ ಕೊಟ್ಟೆ. ದಟ್ ಈಸ್ ಒನ್ ಥಿಂಗ್ ಫ್ರೆಂಡ್ಸ್ ಅಂತ ಬಂದಾಗ. ನೆಕ್ಸ್ಟ್ ಬಟ್ಟೆ ಬಿಸಾಕೋದು ಅದಿದೆ. ಆಮೇಲೆ ಮನೆ ನೀಟಾಗಿ ಇಟ್ಕೊಳ್ಳಿ ಅಂದ್ರೆ ಕೇಳಲ್ಲ, ಏನಪ್ಪಿ ನಾನು ಹಿಂಗೆ ಇಟ್ಕೊಳ್ಳೋದು, ಇಷ್ಟ ಆದ್ರೆ ಇರು, ಇಲ್ಲ ಅಮ್ಮನ ಮನೆಗೆ ಹೋಗ್ಬಿಡು ಅಂತಾರೆ. ಇವ್ರನ್ನ ಯಾಕೆ ಮದುವೆ ಮಾಡ್ಕೊಂಡಿದ್ದ? ಮತ್ತೆ ಮನೆ ಕ್ಲೀನ್ ಮಾಡಿದ್ಯಾರು? ಮನೆ ಕ್ಲೀನ್ ಮತ್ತೆ ಲವ್ ಮಾಡಾಗ ಚೆನ್ನಾಗಿತ್ತು, ಮದುವೆ ಆಗಿದೆ ಮನೆ ನೋಡ್ಕೊಬೇಕು ಅಂತ. ಏನಂತ ಕರಿಯೋದಮ್ಮ ಹೌಸ್ ವೈಫ್? ಲವ್ ಮಾಡ್ಬೇಕಾದ್ರು ಅವ್ರು ಸೇವೆ ಮಾಡಿದೀನಿ ಗೊತ್ತಾ? ಎವ್ರಿ ವೀಕೆಂಡ್ ನಾನು ಮನೆಗೆ ಹೋಗಿ ಅವ್ರ ಬಟ್ಟೆ ಎಲ್ಲ ಮಡ್ಚಿಬಿಟ್ಟು ನೀಟಾಗಿ ಎವ್ರಿ ವೀಕೆಂಡ್ ಒಂದು ವಾರದಲ್ಲಿ ಫುಲ್ ಎಲ್ಲ ಕಾಟ್ ಮೇಲೆ ಇದ್ರ ಮೇಲೆ ಮದ್ವೆ ಮುಂಚೆ ಮದ್ವೆ ಆಗ್ಲಿ ಅಂತ ಪಟಾಯ್ಸಕ್ ಮಾಡಿದ್ದು. ಮದ್ವೆ ಆದ್ಮೇಲೆ ಒಂದಿನ ಮದ್ವೆ ಆದ್ಮೇಲೆ 4 years ಮಾಡಿದೆ ಆಯ್ತಾ? ಆಮೇಲೆ ಸಾಕಾಯ್ತು, ಏನ್ ಒಂಚೂರಾರು ಕರುಣೆ ಬೇಡವಾ? ಓಕೆ, ಅಂದ್ರೆ ಗಂಡ ಬೋರ್ ಆದ? ಬೋರ್ ಆಗ್ಲಿ, ಬೋರ್ ಗಂಡ ಆಗ್ಲಿಲ್ಲ, ಕೆಲಸ ಬೋರ್ ಆಯ್ತು. ಸೊ ಐ ವಾಸ್ ಲೈಕ್ ಓಕೆ, ಇವ್ರು ಏನ್ ಮಾಡೋರು ಕೇಳಲ್ಲ, ಅಟ್ ಲೀಸ್ಟ್ ಆ ಗಲೀಜ್ನ ಹಾಗೆ ಬಿಟ್ರೆ ಅದಾರು ಕ್ಲೀನ್ ಮಾಡ್ಕೋತಾರೆ, ಏನು ಇಲ್ಲ, ಅದ್ರ ಮೇಲೆ ಮಲ್ಕೊಂಡಿದ್ದಾರೆ, ಆರಾಮಾಗಿ ನಿದ್ದೆ ಬರೋದು. ಬಟ್ ಏನಾಗಿದೆ ಪ್ರಾಬ್ಲಮ್ ಅಂದ್ರೆ, ಇವಳು ತುಂಬಾ ಸೆನ್ಸಿಟಿವ್, ಇವಳಿಗೆ ಅಲರ್ಜೆಟಿಕ್, ಸ್ವಲ್ಪ ಧೂಳಿದ್ರು ಒಂದು 20 times ಕೆಮ್ತಾಳೆ, ಸೀನ್ತಾಳೆ. ನೋಡಿ, ಧೂಳು ಅಂತಷ್ಟು ಅವಳಿಗೆ ಸ್ಟಾರ್ಟ್ ಆಯ್ತು ಅಂತೆಲ್ಲ, ಧೂಳು ಅಂತ ಕೇಳ್ತಿದ್ದಂಗೆ ಅವಳಿಗೆ ಇರಿಟೇಷನ್ ಸ್ಟಾರ್ಟ್ ಆಯ್ತು ಆ ತರ ಅವಳಿಗೆ. ಸೊ ಹಂಗಿರೋ ನನಗೆ ಅದು ಗೊತ್ತಿತ್ತು, ಏನ್ ಧೂಳು ಆಗ್ತಿದೆ ಹಂಗೆ ಅವಳು ವಿಧಿನೇ ಇಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಹಿಂಗೆ ಇರೋಕ್ಕಾಗ್ತಿಲ್ಲ, ನೀವು ನಾನೇ ಮಾಡ್ಬೇಕು. ಸೊ ನಾನೇ ಅವಾಗ ಹೇಳಿ, ಹಿಂಗೆ ಇಲ್ಲರಕ್ಕೆ ಆಗ್ತಿಲ್ವಾ, ನಿಮ್ಮ ಮಮ್ಮಿ ಮನೇಲೇ ಇರಮ್ಮ ಪರವಾಗಿಲ್ಲ ಅಂತ ಹಂಗಿರಕ್ತದೆ. ಅದು ಏನಂದ್ರೆ ಸಮಸ್ಯೆ ಅವ್ರ ಅಮ್ಮನಿಂದನೇ ಸ್ಟಾರ್ಟ್ ಆಗಿರೋದು. ಅಮ್ಮ ಸಖತ್ ಕ್ಲೀನ್, ಆ ಸಖತ್ ಕ್ಲೀನ್. ಆ ಕ್ಲೀನಿಂಗ್ದು ಒಂದು ಫೋಬಿಯಾ, ಅದಕ್ಕೇನು ಕರೀತಾರೆ, OCD. OCDನೇ ಇದು, ಏನೋ OCD ಇದೆ, ಒಂದು ಬಂದ್ಬಿಡಿದೆ OCD ಅನ್ನೋದು. ಕ್ಲೀನ್ ಅಂದರೆ ಕ್ಲೀನ್ ಅವ್ರಮ್ಮ. ಇಲ್ಲೇನೋ ಬಿತ್ತ ಕೈಯಲ್ಲೊಂದು ಬಟ್ಟೆ ಇರುತ್ತೆ, ಈ ಕಡೆ ಒಂದು ಏನೋ ಕೆಲಸ ಮಾಡ್ತಂಗೆ ಕೊರಿಸ್ತಾರೆ, ಇಲ್ಲೇನೋ ಇಲ್ಲಿ ಕೆಲಸ ಮಾಡೋದು ಬಟ್ಟೆ, ಇನ್ನೊಂದು ಪರಕೆ ಇರುತ್ತೆ, ಇನ್ನೂ ಗುಡಿಸ್ರೆ ಹಿಂಗೆ. ಅದು ನೀಟಾಗಿ ಇಟ್ಟು ಇಟ್ಟು ಇವ್ರಿಗೇನಾಗೋಗಿದೆ, ಧೂಳು ಇದೆಲ್ಲ ಸೋಕೆ ಎಲ್ಲ ಚಿಕ್ಕ ವಯಸ್ಸಿಂದ, ಒಂದು ಸಣ್ಣದ್ ಬಂದ್ರು ಸೆನ್ಸಿಟಿವ್. ಸೊ ಒಂಚೂರು ಡಸ್ಟ್ ಇದ್ರೂ ಆಗಲ್ಲ. ನಾವೆಲ್ಲ ಒಂಥರ ಇವ್ರಕ್ಕಿಂತ ಎಕ್ವ, ಗಾರೆ ಕೆಲಸ ಮಕ್ಕಳಿಗಿಂತ ಸ್ವಲ್ಪ ತಕ್ಕವ.
ಹಂಗೆ ಹಂಗಾಗಿ ನಾವು ಅಡ್ಜಸ್ಟ್ ಆಗ್ಬಿಟ್ಟಿದ್ವಿ, ನಾವು ಮಣ್ಣಲ್ಲಿ ಆಡ್ತಿದ್ವಿ, ಬೀಳ್ತಿದ್ವಿ, ಶೂಟಿಂಗ್ ಚಿಕ್ಕ ವಯಸ್ಸಿಂದ ಚೈಲ್ಡ್ ಆರ್ಟಿಸ್ಟ್ ಎಲ್ಲ ಮಾಡ್ತಿದ್ನಲ್ಲ, ಹಳ್ಳಿ ಕಡೆ ಶೂಟಿಂಗ್ ಎಲ್ಲ ಇರೋದು, ಅಲ್ಲಿ ಅದು ರಾಗಿ ಮುಟ್ಟೆ ಮೇಲೆ ಮಲ್ಕೊಂಬಿಡು, ಅಲ್ಲೇ ಗೋಲಿ ಬುಗುರಿ ಆಡೋದು, ಆ ಧೂಳೆಲ್ಲ ಕುಡಿದು ಒಂಥರ ನಾವು ಪೌಷ್ಟಿಕತೆಯಿಂದ ಬೆಳೆದಿದ್ದೀವಿ, ಇವ್ರಿಗೆ ಅದು ಸಮಸ್ಯೆ ಇದೆ. ಹಂಗಾಗಿ ಸಣ್ಣ ಧೂಳು ಆಗಲ್ಲ, ನಾವು ಅಷ್ಟೆಲ್ಲ ಕ್ಲೀನ್ ಇರೋಕ್ಕೆ ನಮ್ಮ ಕೈಲಿ ಆಗಲ್ಲ, ಹಂಗಾಗಿ ನಿಮ್ಮ ಅಮ್ಮನ ಮೇಲೆ ಇರಮ್ಮ ಅಂತಿದ್ದೆ, ಅವಳು ವಿಧಿ ಇಲ್ಲದೆ ಕ್ಲೀನ್ ಮಾಡ್ಕೊಂಡು ತೆಪ್ಪಿಗೆ ನಂದು ಕ್ಲೀನ್ ಮಾಡಿ ಇಡ್ತಾಳೆ. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.